ಚಿಕ್ಕನಾಯಕನಹಳ್ಳಿ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಯಶಸ್ವಿ ಕಾರ್ಯಾಚರಣೆ ಮಾಡಿರುವಂತದ್ದು ಪ್ರಾಮಾಣಿಕ ದಕ್ಷ ಅಧಿಕಾರಿ ಎಂದು ಗುರುತಿಸಲು ಈ ಒಂದು ಕಾರ್ಯಾಚರಣೆ ಸಾಕ್ಷಿಯಾಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ನಿರ್ಮಲಾರವರು ಈ ಒಂದು ದಿಟ್ಟತನದ ಕಾರ್ಯಕ್ಕೆ ಎಲ್ಲೆಲ್ಲೂ ಶ್ಲಾಘನೆ ವ್ಯಕ್ತವಾಗ್ತಿರುವಂತದ್ದು 2011 ರಲ್ಲಿ ತಾಲೂಕಿನ ಸಖಿ ಬಹಮದ್ ರವರ ಮನೆಯಲ್ಲಿ 85 ಗ್ರಾಂ ಚಿನ್ನ ಕಳ್ಳತನ ಆಗಿತ್ತು. ಅದು 2021 ಜೂನ್ ನಲ್ಲಿ ಈ ಕೇಸ್ ರೀಓಪನ್ ಮಾಡಿ ಕಳ್ಳರನ್ನ ಎಡೆಮರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 3,82,00,000 ಬೆಲೆ ಬಾಳುವಂತಹ ಈ ಒಂದು ಚಿನ್ನದ ಆಭರಣವನ್ನು ಮತ್ತೆ ಅವರಿಗೆ ವಾಪಸ್ ನೀಡಿದ್ದಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹಳೆ ಕೇಸ್ ಎಂದು ಮೂಲೆಗುಂಪು ಮಾಡದ ಸಿಪಿಐ ನಿರ್ಮಲಾರವರು ಇನ್ನು ಚಲದಿಂದ ಕೇಸ್ ಅನ್ನು ಗೆದ್ದಿರುವಂತಹ ಸಿಪಿಐ ನಿರ್ಮಲಾ ಮತ್ತು ಅವರ ತಂಡ ಐಜಿಪಿ ಚಂದ್ರಶೇಖರ್ ಸೇರಿದಂತೆ ಎಸ್ಪಿ ರಾಹುಲ್ ಕುಮಾರ್ ಸಿಪಿಐ ನಿರ್ಮಲಾ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದಷ್ಟೇ ಅಲ್ಲ, ಇಡೀ ಊರಿನ ಜನತೆ ಹಾಗೂ ಜಿಲ್ಲೆಯ ಜನತೆ ಎಲ್ಲರೂ ಕೂಡ ಇವರ ಒಂದು ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇರೋದು. ಎಷ್ಟೋ ಸಲ ನೋಡಿದ್ದೀವಿ, ಕೆಲವು ಕೇಸ್ಗಳು ಕೆಲವು ಸಂದರ್ಭದಲ್ಲಿ ರಿಜಿಸ್ಟರ್ ಆಗ್ತವೆ, ಅದಾದ ನಂತರ ಆ ಕೇಸ್ಗಳು ಎಲ್ಲಿ ಹೋಗ್ತವೆ ಏನಾಗ್ತವೆ ಏನು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ನಿಜಕ್ಕೂ ಎಲ್ಲೊಂದು ಕಡೆ ಇಂತಹ ದಕ್ಷ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಕೆಲಸ ಮಾಡಿದಾಗ ಮಾತ್ರ ಈ ರೀತಿಯಾದಂತಹ ಯಶಸ್ವಿ ಕೆಲಸಗಳು ಹಾಗೂ ನೊಂದಿರುವಂಥವರಿಗೆ ನ್ಯಾಯ ಸಿಗುವಲ್ಲಿ ಈ ಒಂದು ಕಾರ್ಯಕ್ಕೆ ಇವರು ಸಾಕ್ಷಿಯಾಗಿರುವಂಥದ್ದು ನಿರ್ಮಲಾರವರು. ಇವರ ಒಂದು ಕಾರ್ಯಾಚರಣೆ ನಿಜಕ್ಕೂ ಕೂಡ ಇವತ್ತೊಂದು ಪೊಲೀಸ್ ಇಲಾಖೆ ಅಂದರೆ ಸಮಾಜದಲ್ಲಿ ಅದು ಒಂದು ಕಣ್ಣಿದ್ದಂಗೆ ಅಲ್ವಾ. ಸೊ ಹಾಗಾಗಿ ಇವರು ಮಾಡಿರುವಂತಹ ಈ ಒಂದು ಕೆಲಸಕ್ಕೆ ಇಡೀ ಊರಿನ ಜನತೆ ಹಾಗೂ ಜಿಲ್ಲೆಯ ಜನತೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಒಂದು ಮೆಚ್ಚುಗೆ ವ್ಯಕ್ತವಾಗ್ತಿರುವಂಥದ್ದು. ಸುಮಾರು 10 ವರ್ಷಗಳು ಕಳೆದರೂ ಕೂಡ ಆ ಕೇಸ್ನ ಬಿಡದೇನೆ ಇಲ್ಲ, ನಾನು ಅದನ್ನು ಮುಂದೆ ನಿಂತು ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಅವರು ಮತ್ತು ಅವರ ತಂಡ, ನಿರ್ಮಲಾ ಅವರು ಮತ್ತು ಅವರ ತಂಡ ಏನಿದೆ, ಸೊ ಈ ಒಂದು ತಂಡದ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿರುವಂತಹದ್ದು ಕೇಸ್ಗಳಲ್ಲಿ ಗಮನಿಸ್ತಾ ಇರ್ತೀವಿ ನಾವೇನಂತಂದ್ರೆ. ಈ ರೀತಿಯಾದಂತಹ ಒಂದು ಕಾರ್ಯಾಚರಣೆಗಳಾದಾಗ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ತುಮಕೂರಿನ ಎಸ್ ಪಿ ರಾಹುಲ್ ಕುಮಾರ್ ಶರಪುರವಾಡ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ನಮಸ್ತೆ, ಹೇಳಿ. ಹಲೋ ನಮಸ್ತೆ ಸರ್. ಮೊದಲನೇದಾಗಿ ಅಮೋಕ್ ಟಿವಿ ಕಡೆಯಿಂದ ತಮಗೆ ಅಭಿನಂದನೆಗಳು ಸರ್. ಧನ್ಯವಾದ. ಯಾಕೆಂತಂದ್ರೆ ಸರ್, ಏನಂದ್ರೆ ನೋಡಿ, 10 ವರ್ಷ ಆಗಿರುತ್ತೆ ಈ ಒಂದು ಕೇಸ್ ಆಗಿ, 10 ವರ್ಷ ಆದ ನಂತರ ಈ ರೀತಿಯಾಗಿ ಒಂದು ಕಾರ್ಯಾಚರಣೆ ಮಾಡಿ ಜನರಲ್ಲಿ ಎಷ್ಟು ಖುಷಿ ಆಗಿರ್ಬೋದು ಆ ಕುಟುಂಬಕ್ಕೆ ಸರ್. ಹೌದು 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 ಅಲ್ಲ, ಈಗ ಅವರು ಜನರಿಗೆ ಖುಷಿ ಆಗಿದೆ ಸರಿ, ಬಟ್ ನಾವು ಕೆಲಸ ಮಾಡಿರೋದ್ ಮೇಲೆ ಈ ತರದ ಡಿಟೆಕ್ಷನ್ ಆದ್ರೆ ನಮಗೂ ಬಹಳ ಖುಷಿ. ಖಂಡಿತ ಸರ್, ಖಂಡಿತ ಸರ್. ಹ್ಯಾಪನ್ ರೆಗ್ಯುಲರ್ ಆಗಿ ಆಗುವಂತ ವಿಷಯ. ಹೌದು ಸರ್. ನಮ್ಗೆ ನಾವು ಏನೋ ಥ್ಯಾಂಕ್ಫುಲ್ ಟು ಗಾಡ್, ನಮ್ಗೆ ಇದು ನೋಡಕ್ ಸಿಕ್ಕಿದೆ, ನಾವು ಮಾಡಿದೀವಿ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನಾವು ಕೂಡ. ಓಕೆ ಸರ್, ಹೇಗ್ ಸಾಧ್ಯ ಆಯ್ತು ಸರ್ ಈಗ 10 ವರ್ಷ ಆದ್ಮೇಲೆ ಮತ್ತೆ ಈ ಒಂದು ಕೇಸ್ ನ ರಿಓಪನ್ ಮಾಡ್ತಾರೆ, ರಿಓಪನ್ ಮಾಡಿ ಅಲ್ಲಿ ನೊಂದಿರುವಂತಹ ಕುಟುಂಬಕ್ಕೆ ನ್ಯಾಯನ ಒದಗಿಸ್ತಾರೆ, ಆ ಕದೀಮರನ್ನ ಹಿಡಿತಾರೆ, ಆಭರಣನ ವಶ ಪಡಿಸ್ಕೊಳ್ತಾರೆ, ಹೇಗ್ ಸಾಧ್ಯ ಆಯ್ತು ಸರ್ ಇದೆಲ್ಲ? ಇದು ಏನಂದ್ರೆ 2011 ಅಲ್ಲಿ ಆಗಿದೆ ಕೇಸ್. ಹಾ ಸರ್. ಸರಿನಾ, ಒಂದು ಕೇಸ್ ಅಲ್ಲಿ ಸ್ವಲ್ಪ ಕ್ಲೂ ಇತ್ತು, ಬಟ್ ಯಾರು ಅಂತ ಐಡಿಯಾ ಇರ್ಲಿಲ್ಲ. ಓಕೆ ಸರಿನಾ. ಆಮೇಲೆ ಅವತ್ತೇ ಒಂದು ದಿವಸ ಎರಡು ಕಡೆ ಕಲ್ತ ಆಗ್ತದೆ ಆ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ. ಓಕೆ. ಸೊ ಅದ್ರಲ್ಲಿ ಒಂದು ಕೇಸ್ ಅಲ್ಲಿ ಐಡಿಯಾ ಇರ್ತದೆ, ಐಡಿಯಾ ಅಂದ್ರೆ ಕ್ಲೂ ಇರ್ತದೆ, ಬಟ್ ಅದು ಯಾರು ಏನು ಅಂತ ಹೇಳ್ಬಿಟ್ಟು ಅದೇನು ಐಡಿಯಾ ಇರಲ್ಲ. ಅದು ಕಂಟಿನ್ಯೂಸ್ ಆಗಿ ನಮ್ಮ ಡಿಪಿಒ ಇಂದ ಫಾಲೋ ಅಪ್ ಮಾಡ್ತಾ ಇರ್ತೀವಿ ನಾವು. ಓಕೆ. ಅದು ರ್ಯಾಂಡಮ್ ಆಗಿ ಮಾಡ್ತಾ ಇರ್ತೀವಿ ಆಗಾಗ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಆಗ ವಿ ಗಾಟ್ ಒನ್ ಎಕ್ಸ್ಟ್ರಾ ಕ್ಲೂ. ಓಕೆ. ಆ ಎಕ್ಸ್ಟ್ರಾ ಕ್ಲೂನ ಹಿಡ್ಕೊಂಡು ಯಾರು ಇರ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಫೈಂಡ್ ಔಟ್ ಮಾಡಕ್ ಹೋದಾಗ ಅದು ದಾದಾ ಪೀರ್ ಅಂತ ಹೇಳ್ಬಿಟ್ಟು ಭರಂಸಾಗರ ಚಿತ್ರದುರ್ಗನವರು ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. ಓಕೆ ಸರ್. ಸರ್ ಹಾಗೆ ಮತ್ತೊಂದು ಸರ್ ಮತ್ತೊಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು, 9.5 ಕೋಟಿ ಮೌಲ್ಯದ ಅಂದ್ರೆ ಕಳ್ಕೊಂಡಿರುವಂತಹ ಎಲ್ಲಾ ಒಂದು ವಸ್ತುಗಳಾಗಿರ್ಬೋದು, ಆಭರಣಗಳಾಗಿರ್ಬೋದು, ಅವ್ರಿಗೆ ವಾರಸುದಾರರಿಗೆ ವಾಪಸ್ ಕೊಡುವಂತ ಕೆಲಸ ಮಾಡಿದ್ರೆ, ನಿಜಕ್ಕೂ ಮೊದಲನೇದಾಗಿ ದೊಡ್ಡ ಅಭಿನಂದನೆಗಳು ನಿಮಗೆ. ಧನ್ಯವಾದ ಸರ್. ಧನ್ಯವಾದ. ಥ್ಯಾಂಕ್ ಯು. ಏನಂದ್ರೆ ನಮ್ಗೆ ಜಾಸ್ತಿ ಅವಕಾಶ ಸಿಗ್ಲಿಲ್ಲ, ಅಟ್ಲೀಸ್ಟ್ ನಾನ್ ಬಂದ ಮೇಲಂತೂ ಸ್ವಲ್ಪ ಪ್ರೆಸ್ ಮೀಟ್ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕಾಗಿದೆ ಇನ್ ಟರ್ಮ್ಸ್ ಆಫ್ ಈ ಕೋರ್ಟ್ ಡೈರೆಕ್ಷನ್ಸ್ ಇದಾವಲ್ಲ. ಹಾ ಸರ್. ಕರೆಕ್ಟ್ ಮಾಡಕ್ ಆಗ್ಲಿಲ್ಲ, ಪಬ್ಲಿಕ್ ಕೂಡ ನಮ್ಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಳಕ್ ಆಗ್ಲಿಲ್ಲ. ಇವತ್ತು ಮಾತ್ರ ನಿಜವಾಗಿ ನಮ್ಗೂ ಬಹಳ ಸಂತೋಷ ಆಗಿದೆ, ನಾವ್ ಮಾಡಿರೋ ಕೆಲಸ ಒಂದ್ಸಲ ಎಲ್ಲರಿಗೆ ಹೇಳಕ್ ಅವಕಾಶ ಸಿಕ್ತು, ನಾವು ಹೇಳಿದೀವಿ ಕೆಲಸ ಪಬ್ಲಿಕ್ ಕೂಡ ಒಂಥರ ಒಳ್ಳೆ ಸಂದೇಶ ಹೋಗಿದ್ವಿ ಅನ್ನೋ ಒಂದು ತಲ್ಲಿದ್ವಿ. ಓಕೆ ಸರ್. ಹಾಗೆ ಮತ್ತೊಂದು ವಿಚಾರ ಏನಂತಂದ್ರೆ, ನೀವು ಬಂದ ಮೇಲೆ ಜಿಲ್ಲೆಯಾದ್ಯಂತ ಎಲ್ಲಾ ಅಧಿಕಾರಿಗಳು ಏನಂದ್ರೆ ಎಲ್ಲ ಒಂದ್ ಕಡೆ ಒಂದು ಎನರ್ಜಿ, ತುಂಬಾ ದೊಡ್ಡ ಎನರ್ಜಿ ಬಂದಿದೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಈ ತರ ಹೇಳಿದ್ರೆ ನನಗೆ ಭಯ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತದೆ ಅಂತ. ಏನೋ ಐ ಆಮ್ ಫಾರ್ಚುನೇಟ್, ನಿಜವಾಗಿ ಐ ಆಮ್ ಫಾರ್ಚುನೇಟ್. ಏನು ಒಳ್ಳೆ ಟೀಮ್ ಸಿಕ್ಕಿದೆ, ನಮ್ಮ ಆಫೀಸರ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಇದಾಗಿದೆ. ಮತ್ತೆ ಲಾಟ್ ಆಫ್ ಥಿಂಗ್ಸ್ ಅಲ್ಲ,
ಈಗ ಮತ್ತೆ ನಾನು ನಾನೇನ್ ಕ್ರೆಡಿಟ್ ತಗೊಳ್ಳಂಗಿ ಕಾಲ್ ಇದೆ ಎಲ್ಲ ಜೊತೆಯಲ್ಲಿ ಮಾಡ್ತಾ ಇದ್ವಿ ಪ್ಲಸ್ ಈಗ ನೀವು ಈ ತರ ಹೇಳೋದ್ರಿಂದ ಸ್ವಲ್ಪ ಏನೋ ಏನಂತ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ ಇಲ್ಲ ಸರ್ ಯಾಕಂದ್ರೆ ಎಲ್ಲ ಕಡೆನೂ ಒಂದು ಮಾತಿರುವಂತದ್ದು ರಾಹುಲ್ ಕುಮಾರ್ ಸರ್ ಬಂದಾದ ನಂತರ ಏನೋ ಒಂದು ಜನಸ್ನೇಹಿ ಅವರು ಹಾಗೆ ಅಧಿಕಾರಿಗಳಲ್ಲೂ ಕೂಡ ಇಲ್ಲಪ್ಪ ನಾನು ಮುಂದೆ ನುಗ್ಗಬಹುದು ಆ ಧೈರ್ಯ ನನ್ನಲ್ಲಿ ಇದೆ ಅನ್ನೋ ಒಂದು ಮಾತುಗಳು ನಮಗೆ ಕೇಳಿ ಬರ್ತಾ ಇರೋದ್ರಿಂದ ಈ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಐ ಮೀನ್ ಈ ತರ ನಿಜವಾಗಿ ಆಗಿದೆ ಅನ್ನೋ ಫೀಲಿಂಗ್ ನನಗೂ ಸ್ವಲ್ಪ ಇತ್ತು ನೀವು ಹೇಳ್ತಿರೋದ್ರಿಂದ ಇನ್ನೂ ನನ್ನ ಮನಸ್ಸಿಗೆ ಬಹಳ ಸಮಾಧಾನ ಇದೆ ಇನ್ನೂ ಇದೇ ತರ ನೀವು ನಮಗೆ ಪ್ರೋತ್ಸಾಹ ಈ ತರ ಕೊಟ್ಟಿದ್ರಲ್ಲ ಇದರಿಂದ ಇನ್ನೂ ನಾವು ಎಕ್ಸ್ಟ್ರಾ ಮಾಡಿ ಖಂಡಿತ ಸರ್ ಅಮೋಕ್ ಟಿವಿಯ ಬೆಂಬಲ ಸದಾ ನಿಮ್ಗಿರುತ್ತೆ ಸರ್ ಧನ್ಯವಾದ ಧನ್ಯವಾದ ಸರ್ ಮಾತನಾಡಿದ್ದಕ್ಕೆ